ಕಾಂಗ್ರೆಸ್ ಪಕ್ಷದ ಸರ್ವಾಧಿಕಾರಿ ಧೋರಣೆ ದೌರ್ಜನ್ಯ ದರ್ಪದಿಂದ ದುರಾಡಳಿತ ನಡೆಸ್ತಾ ಇರತಕ್ಕಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗ ತಾನೇ ಮುಗಿದಿರ್ತಕ್ಕಂತ ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಬಗ್ಗೆ ಮಾತನಾಡಲು, ರೈತರ ಆತ್ಮಹತ್ಯೆ ಬಗ್ಗೆ ಮಾತನಾಡಲು, ಬೆಲೆ ಏರಿಕೆ ಬಗ್ಗೆ ಮಾತನಾಡಲು, ವರ್ಗಾವಣೆಯ ದಂಧೆ ಬಗ್ಗೆ ಮಾತನಾಡಲು, ಬೆಂಗಳೂರಲ್ಲಿ ಏನು ಭಯೋತ್ಪಾದಕರು ಸಿಕ್ಕಿದ್ದಾರೆ ಅದರ ಬಗ್ಗೆ ಮಾತನಾಡಲು ಅವಕಾಶ ಸಿಗದೇ ಇದ್ದಾಗ ಐ ಎ ಎಸ್ ಅಧಿಕಾರಿಗಳನ್ನು ಪಕ್ಷದ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳ ಬಗ್ಗೆ ನಿಯುಕ್ತಿ ಮಾಡಿದಾಗ ಅದ್ರ ಬಗ್ಗೆ ಮಾತನಾಡಲು ಅವಕಾಶ ಸಿಗದೇ ಇದ್ದಾಗ ನಮ್ಮ ಪಕ್ಷದ ಶಾಸಕರು ಕಾಗದಗಳನ್ನು ಹರಿದು ಬಿಸಾಕಿದ್ದ ಒಂದು ಪುಟ್ಟು ನೆಪವನ್ನು ಇಟ್ಟುಕೊಂಡು 10 ಜನ ಶಾಸಕರನ್ನ ಅಮಾನತ್ ಮಾಡಿರ್ತಾರೆ. ಸಭಾಧ್ಯಕ್ಷರು ಯುಟಿ ಖಾದರ್ ಅವರು ಸಭಾಧ್ಯಕ್ಷರಾದ ಮೇಲೆ ಪಕ್ಷದ ಚಟುವಟಿಕೆಗಳನ್ನ ಪಕ್ಷದ ಚಟುವಟಿಕೆಗಳಿಂದ ದೂರ ಇರಬೇಕು. ಅದು ಬಿಟ್ಟು ಏನು ಕಾಂಗ್ರೆಸ್ ಮತ್ತು ಆ ಘಟಬಂಧನ ಸಭೆ ನಡೆಯುವಂತ 17-18 ತಾರೀಕಿನಂದು ಆ ಒಂದು ಸಭೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲು 1/2 ಗಂಟೆ ಕಾದು ಭೇಟಿ ಮಾಡಿ ಅವ್ರ ಜೊತೆ ಸಮಯ ಕಳೆದಿರ್ತಾರೆ. ಬಹುಶಃ ಸಭಾಧ್ಯಕ್ಷರಾದ್ಮೇಲೆ ಪಕ್ಷ ಅತೀತವಾಗಿ ನಡ್ಕೋಬೇಕು. ಅದು ಬಿಟ್ಟು ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ತುಂಬ ದುರಂತ. ತತ್ಕ್ಷಣ ಅವರು ರಾಜೀನಾಮೆ ಕೊಡಬೇಕು. ಸಭಾಧ್ಯಕ್ಷರ ಕರ್ತವ್ಯ ಎಲ್ಲ ಒಂದು ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಉತ್ತಮವಾಗಿ ಕಲಾಪ ನಡೆಸೋದು. ಅದು ಬಿಟ್ಟು ಪ್ರತಿಪಕ್ಷ ಶಾಸಕರನ್ನ ಅಮಾನತ್ ಮಾಡಿ ಏಕಪಕ್ಷೀಯ ವಿಧಾನಮಂಡಲ ನಡೆಸೋದು ನಮ್ಮ ರಾಜ್ಯಕ್ಕೆ ಒಂದು ದುರ್ದೈವ. ಇದನ್ನು ಖಂಡಿಸ್ತಾ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. 30 ಅಧಿಕಾರಿಗಳನ್ನ ಆ ಘಟಬಂಧನ ಪಕ್ಷದ ನಾಯಕರನ್ನ ಕರ್ಕೊಂಬರ್ಲು ಮತ್ತು ಅವ್ರನ್ನ ಬೀಳ್ಕೊಡುಗೆ ಮಾಡಲು, ಅವರ ಊಟ ಉಪಚಾರ ನೋಡಿಕೊಳ್ಳು ನಿಯುಕ್ತಿ ಮಾಡಿರೋದು ಬಹುಶಃ ನಮ್ಮ ಕರ್ನಾಟಕ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆ. ಇದನ್ನು ಖಂಡಿಸಿ ನಮ್ಮ ಪಕ್ಷದ ಮುಖಂಡರು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದಾರೆ. ರಾಜ್ಯಪಾಲರು ಇಮ್ಮಿಡಿಯೇಟ್ ಆಗಿ ಆ ಒಂದು ಅಧಿಕಾರಿಗಳ ಪಟ್ಟಿಯನ್ನು ತರಿಸ್ಕೊಂಡು ಕ್ರಮ ಜರುಗಿಸಬೇಕಾಗಿದೆ. ಅದೇ ಥರ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಸುಮಾರು ಜನಪರ ಕಾರ್ಯಕ್ರಮಗಳನ್ನು ರಾಜ್ಯದ ಜನತೆ ಕೊಟ್ಟಿದೆ. ವಿಶೇಷವಾಗಿ ರೈತರಿಗೋಸ್ಕರ ಕೇಂದ್ರ ಸರ್ಕಾರದ 6,000 ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರ 4,000 ರೂಪಾಯಿ ಸೇರಿಸಿ ಕೃಷಿ ಸನ್ಮಾನ ಯೋಜನೆ ಮುಖಾಂತರ ರೈತ ಕುಟುಂಬಗಳಿಗೆ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಅದರ ಜೊತೆಗೆ ಅನುದಾನ ನೀರಾವರಿಗೆ ವಿಶೇಷವಾದ ಅನುದಾನವನ್ನು ಕೊಟ್ಟಿತ್ತು ಮತ್ತು ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ತಂದು ರೈತರು ತಾನು ಬೆಳೆದಿರ್ತಕ್ಕಂಥ ಬೆಲೆನ ಎಲ್ಲಿ ಬೇಕಾದರೂ ಮಾರುವಂಥ ವ್ಯವಸ್ಥೆ ಮಾಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ರೈತರಿಗೆ 4,000 ರೂಪಾಯಿ ಏನು ಹಣ ಕೊಡ್ತಾ ಇತ್ತು ಕೃಷಿ ಸನ್ಮಾನ ಯೋಜನೆ ಮುಖಾಂತರ ರಾಜ್ಯ ಸರ್ಕಾರದ ಪಾಲು ಅದನ್ನು ಹಿಂಪಡೆದಿದೆ. ಅದ್ರ ಜೊತೆಗೆ ಏನು ಎ ಪಿ ಎಂ ಸಿ ಕಾಯ್ದೆನ ಹಿಂಪಡೆದು ಈಗ ರೈತರು ಎ ಪಿ ಎಂ ಸಿನಲ್ಲೇ ಹೋಗ್ಬಿಟ್ಟು ಅವರ ಒಂದು ಬೆಳೆನ ಮಾರುವಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಮತ್ತೆ ಏನು ದಲ್ಲಾಳಿಗಳ ಕೈಗೆ ರಾಜ್ಯ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಕೊಟ್ಟಿದೆ. ಇದನ್ನು ಖಂಡಿಸ್ತಾ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ರೈತರ ಮಕ್ಕಳಿಗೆ
ಕೃಷಿ ಮತ್ತೆ ಬೇಕಾರರ ಮಕ್ಕಳಿಗೆ ಆಟೋ ಕ್ಯಾಬ್ ಡ್ರೈವರ್ಸ್ನ ಮಕ್ಕಳಿಗೆ ಮೀನುಗಾರರ ಮಕ್ಕಳಿಗೆ ವಿಶೇಷವಾದ ಒಂದು ಸ್ಕಾಲರ್ಶಿಪ್ನ ನಮ್ಮ ಸರ್ಕಾರ ಕೊಟ್ಟಿತ್ತು. ಈ ಸರ್ಕಾರ ಅದನ್ನು ಹಿಂಪಡೆದಿದೆ.